ಇನ್ನು ದೇಶದಲ್ಲಿ ಕೊರೋನಾ ಕೇಸ್ಗಳ ಪ್ರಮಾಣ ಮತ್ತೆ ಜಾಸ್ತಿ ಆಗ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ 9195 ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ. 302 ಜನ ಕೋವಿಡ್ ಗೆ ಬಲಿಯಾಗಿದ್ದಾರೆ. ಅದರಲ್ಲೂ ಎರಡನೇ ಅಲೆ ವೇಳೆ ಈ ತತ್ತರಿಸಿತ್ತಲ್ಲ ಮಹಾರಾಷ್ಟ್ರ, ಈಗ ಮತ್ತೊಂದು ಸಲ ಕೊರೋನಾ ಸಂಕಷ್ಟಕ್ಕೆ ಮಹಾರಾಷ್ಟ್ರ ಸಿಲುಕೊಂಡಿದೆ. ಇನ್ನೊಂದು ಕಡೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೊರೋನಾ ಕೇಸ್ಗಳ ಪ್ರಮಾಣ ಏರಿಕೆಯಾಗ್ತಾ ಇದೆ. ಪಾಸಿಟಿವಿಟಿ ರೇಟ್ 0.5 ಗೆ ಏರಿಕೆಯಾಗಿದೆ. ಹಾಗಾಗಿ ಅಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಇನ್ನು ಯಾವ ಯಾವ ದಿನಾಂಕದಲ್ಲಿ ಎಷ್ಟೆಷ್ಟು ಇತ್ತು ಅನ್ನೋದನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತಾ ಇದೀವಿ. ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ, ದೆಹಲಿ ಇದು ನೋಡ್ತಾ ಇದ್ದೀರಾ ನೀವು. ದೆಹಲಿಗೆ ಯಾವ ರೀತಿ ಕೊರೋನಾ ಘಾತ ಆಯ್ತು ಅಂತ ಡಿಸೆಂಬರ್ 22ನೇ ತಾರೀಕು 125 ಇರುತ್ತೆ ಕೊರೋನಾ ಕೇಸ್ಗಳ ಸಂಖ್ಯೆ. ಡಿಸೆಂಬರ್ 23ನೇ ತಾರೀಕು 118, 24ಕ್ಕೆ 180 ಕೇಸ್ಗಳು. ಇನ್ನು ಡಿಸೆಂಬರ್ 25ನೇ ತಾರೀಕು 249, ಡಿಸೆಂಬರ್ 26ನೇ ತಾರೀಕು 290, ಡಿಸೆಂಬರ್ 27ಕ್ಕೆ 331, ಡಿಸೆಂಬರ್ 28ನೇ ತಾರೀಕು 500ರ ಗಡಿಗೆ ಬಂದು ನಿಂತುಕೊಂಡಿದೆ. ಅಂದರೆ 496 ಕೊರೋನಾ ಸಂಖ್ಯೆ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಇನ್ನು ಮುಂಬೈ ಕತೆ ಏನು? ಮುಂಬೈನಲ್ಲಿ ದೆಹಲಿಗಿಂತ ಬಹಳ ಜಾಸ್ತಿ ಇದೆ. ಡಿಸೆಂಬರ್ 22ನೇ ತಾರೀಕು 480 ಆರಂಭದಿಂದಲೂ ಮಹಾರಾಷ್ಟ್ರ ಮತ್ತು ಕೇರಳ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಕೊರೋನಾ ಕೇಸ್ಗಳನ್ನು ಕಂಡ ರಾಜ್ಯಗಳು. ಡಿಸೆಂಬರ್ 23 577, ಡಿಸೆಂಬರ್ 24 673, ಡಿಸೆಂಬರ್ 25 731, ಡಿಸೆಂಬರ್ 26 896, ಡಿಸೆಂಬರ್ 27 787. ಆದರೆ ಡಿಸೆಂಬರ್ 28ರ ಸಂಖ್ಯೆ ನೋಡಿ, 4ಕ್ಕೆ ಬಂದು ನಿಂತುಕೊಂಡಿದೆ. 1377 ಮಹಾರಾಷ್ಟ್ರದಲ್ಲಿ ಕೊರೋನಾ ಕೇಸ್ಗಳು ಕಂಡು ಬರ್ತಾ ಇರೋದು. ಸಹಜವಾಗಿ ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರೋದನ್ನ ಬಿಟ್ಟರೆ ಬೇರೆ ಏನೂ ಕೂಡ ಸದ್ಯಕ್ಕೆ ಮಾಡೋ ಸ್ಥಿತಿಯಲ್ಲಿಲ್ಲ. ಮಾಸ್ಕ್ ಹಾಕೊಳ್ಳಿ, ಸಾಮಾಜಿಕ ಅಂತರ ಕಾಪಾಡಬೇಕು, ಸೇಫ್ ಆಗಿ ಇರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.